ಮುಂದಿನ ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರ ಆಗಿತ್ತು. ಮುಂದೆ ಕೂಡ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಟಿಕೆಟ್ ಸಿಗೋ ಡೌಟ್ ಅಂತಿದ್ದಾರೆ. ನಾವು ಪ್ರತಿ ಸರ್ವೆಲ್ಲೂ ಹೇಳ್ಬಿಟ್ಟಿದ್ದೀವಿ ಅಲ್ಲ. ಈಗ ಮತ್ತೆ ಎರಡು ಮೂರು ದಿನ ಹಿಂದೆ ಅದು ಚರ್ಚೆ ಆಗ್ತಿತ್ತು. ಏನಂತ? ಈ ಬಿಜೆಪಿ ಉಪಾಧ್ಯಕ್ಷರು ಕೆಲವೊಂದಿಷ್ಟು ನಾಯಕರೆಲ್ಲ ಮಾತಾಡ್ತಿದ್ರು, ಯಾರ ಪಕ್ಷಕ್ಕೆ ಕೆಲಸ ಮಾಡಿರ್ತಾರೋ, ಯಾರು ನಿಷ್ಠಾವಂತರಾಗಿದ್ದಾರೋ, ಇವಾಗ ಯಾರು ಗೆಲ್ತಾರೋ ಅವ್ರು ಕೊಡಬೇಕು, ಹಳಬ್ರಿಗೆಲ್ಲ ಯಾಕೆ ಕೊಡ್ಬೇಕು, ಸಾಕು ಟಿಕೆಟ್, ದೊಡ್ಡವ್ರಿಗೆಲ್ಲ ಟಿಕೆಟ್ ಬೇಡ ಅಂತ, ಗುಜರಾತ್ ಮಾಡಲ್ ಮಾಡೋಣ ಅಂತ ಅವ್ನು ಮತ್ತೆ ಚರ್ಚೆ ಆಗ್ತಿದೆ. ಈಗ ಟಿಕೆಟ್ ಅನೌನ್ಸ್ ಆಗೋ ಟೈಮ್ ಅಲ್ವಾ ಈಗ. ಗುಜರಾತ್ನ ಬಿಜೆಪಿ ನಾಯಕರು ಯಾರು ಯಾರು ಗುಜರಾತ್ನ ಬಿಜೆಪಿ ನಾಯಕರು ಯಾರು ಯಾರು ನಾಯಕರು ಯಾರು? ಭೂಪೇಂದ್ರ ಈಗ ಸಿಎಂ ಆಗಿದ್ದಾರೆ. ಅಲ್ಲಿ ಪ್ರಭಾವಿ ನಾಯಕರು ಯಾರು? ಅಮಿತ್ ಶಾನ. ಈಗ ಆಮೇಲೆ ಆಮೇಲೆ ನೋಡ್ಬೇಕು ನರೇಂದ್ರ ಮೋದಿ ಮತ್ತೆ ನರೇಂದ್ರ ಮೋದಿ, ಅಮಿತ್ ಶಾ. ಅವ್ರು ಯಾರನ್ನ ಚೇಂಜ್ ಮಾಡಿದ್ರು? ಕೆಳಗಡೆ ಅವ್ರನ್ನ ಚೇಂಜ್ ಮಾಡಿದ್ರು. ಕರ್ನಾಟಕದ ಬಿಜೆಪಿ ನಾಯಕರು ಯಾರು? ಈಗ ಯಡಿಯೂರಪ್ಪನೇ. ಇನ್ನೂ ಈಗಲೂ ಯಡಿಯೂರಪ್ಪನೇ. ಇನ್ನು ಹೊಸ ಸರ್ಕಾರ ಬಂದು ಸಿಎಂ ಆಗಿ ಇಮೇಜ್ ಬಿಲ್ಡ್ ಮಾಡ್ಕೊಂಡ್ರೆ ಈ ಶೆಟ್ಟರ್ ಕೈಲಿ ಆಲಿಲ್ಲ, ಡಿವಿಎಸ್ ಕೈಲಿ ಆಲಿಲ್ಲ, ಬೊಮ್ಮಾಯಿ ಕೇಳಂಗೆ ಇಲ್ಲ. ಯಡಿಯೂರಪ್ಪ ಇಲ್ಲದ ಮೂವರು ಎಕ್ಸ್ಟ್ರಾ ಯಾರು ಸಿಎಂ ಆದ್ರಲ್ಲ, ಡಿವಿಎಸ್, ಶೆಟ್ಟರ್, ಬೊಮ್ಮಾಯಿ, ಇವ್ರು ಯಾರು ಬೆಸ್ಟ್ ಸಿಎಂ ಅಂತಂದ್ರೆ ಶೆಟ್ಟರ್, ಬೊಮ್ಮಾಯಿ ವರ್ಸ್ಟು, ಶೆಟ್ರು ಡಿವಿಎಸ್ ಪರವಾಗಿಲ್ಲ ಅಂತ. ಪರವಾಗಿಲ್ಲ ಯಾಕೆ ಅಂತಂದ್ರೆ ಶೆಟ್ರು ಡಿವಿಎಸ್ ಅಟ್ಲೀಸ್ಟ್ ಸಂಕಷ್ಟ, ಯಡಿಯೂರಪ್ಪ ಇಲ್ಲದ ಕಾಲದಲ್ಲಿ ಅಂದ್ರೆ ಆತರ ಸಮಸ್ಯೆ ಆದಾಗ ಲೀಡ್ ಮಾಡಿದ್ರು ಪಾರ್ಟಿನ, ಪಕ್ಷ ಸಂಕಷ್ಟದಲ್ಲಿ ಲೀಡ್ ಮಾಡಿದ್ರು. ಯಾಕಂದ್ರೆ ಜೈಲ್ಗೆ ಹೋದ ಸಂದರ್ಭ ಎಲ್ಲ ಫೇಸ್ ಮಾಡಿದ್ರು. ಬಟ್ ಬೊಮ್ಮಾಯಿ ಯಡಿಯೂರಪ್ಪ ಇದ್ದಾಗಲೇ ಏನೋ ಮಾಡಕ್ ಆಗ್ತಿಲ್ಲ. ಕೇವಲ 3 ಜನ ಸಚಿವರಿಗೆ ಸಿಎಂ ಅವರು. ಬೊಮ್ಮಾಯಿ ಹೇಳ್ತಿದ್ರು ಸೆಷನ್ ಅಲ್ಲಿ, ಬಿಜೆಪಿ ಪಕ್ಷ ಸರ್ಕಾರ ಸಂಕಷ್ಟ ಇರಬೇಕಾದ್ರೆ ನಾನು ಸಿಎಂ ಸ್ಥಾನ ವಹಿಸಿಕೊಂಡೆ. ಯಾರು ಹೇಳಿದ್ದು? ಬೊಮ್ಮಾಯಿ ಹೇಳಿದ್ದು. ಬೊಮ್ಮಾಯಿ ಯಾರ ಸಂಕಷ್ಟದಲ್ಲಿದ್ದಾಗ? ಸರ್ಕಾರ ಮತ್ತೆ ಪಕ್ಷ ಸಂಕಷ್ಟದಲ್ಲಿದ್ದಾಗ ನಾನು ಸಿಎಂ ಆದೆ. ಎಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಾನು ಸಿಎಂ ಅಂತ ಎಲ್ಲರಿಗೂ ಗೊತ್ತು, ಅದನ್ನ ನಿಭಾಯಿಸ್ತಾ ಇದ್ದೀನಿ ಸಮರ್ಥವಾಗಿ. ವೆರಿ ಗುಡ್ ಅಂತ. ಇಡೀ ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋದನ್ನ ಮರೆತು 3 ಜನ ಮಿನಿಸ್ಟ್ರಿಗೆ ಮುಖ್ಯಮಂತ್ರಿ ಅಂತ ಓಡಾಡ್ತಿರುವಂತ ಏಕೈಕ ಮುಖ್ಯಮಂತ್ರಿ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ. ಏನಾರ ಹಂಗೂ ಏನಾರ ಕಷ್ಟ ಸಂದರ್ಭ ವಹಿಸ್ಕೊಂಡಿದ್ರಿ ಅನ್ನೋದಾದ್ರೆ, ಸೋಮವಾರ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರ ಜೊತೆ ಸಭೆ, ಮಂಗಳವಾರ ಕಿತ್ತೂರು ಕರ್ನಾಟಕ ಭಾಗದ ಶಾಸಕರ ಜೊತೆ ಸಭೆ, ಬುಧವಾರ ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕ ಭಾಗದ ಶಾಸಕರ ಜೊತೆ ಸಭೆ. ಅಂದ್ರೆ ದಿನ 2 ಅವರ್ ಕೇಳಿ ಹೇಳ್ತೀನಿ, 2 ಅವರ್ ಮೀಟಿಂಗ್ ಸರ್. ನಿಮ್ ಕುಂದು ಕೊರತೆ ಏನು ಅಂತ ಕೇಳ್ಬೇಕಾಯ್ತಾ? ಹೋಗ್ಲಿ ಎವ್ರಿ 15 days ನಿಮ್ ಭಾಗ ಮಾಡಿ ಹೇಳ್ತಾನೆ, ಅದಕ್ಕೆ ಜಿಲ್ಲೆ ಹೇಳ್ತಾ ಇಲ್ಲ. ಹಳೆ ಮೈಸೂರು ಭಾಗದ ಬಿಜೆಪಿ ಇರಾದ 11 ಜನ MLA ಗಳು ಬಿಜೆಪಿಗೆ, ಅದನ್ನು ಮಾಡದೇ ಇರುವಂತದ್ದು ಕೇವಲ ಎಡ ಬಲ ಇತ್ಲ ಕಡೆ ಡಾಕ್ಟರ್ ಕೆ ಸುಧಾಕರ್, ಇಲ್ಲಾರ 3 ಜನ ಮಿನಿಸ್ಟರ್ ಕರ್ಕೊಂಡು ಓಡಾಡ್ಬಿಟ್ರೆ ಏನ್ ರಾಜ್ಯ ಅಂದ್ರೆ ಅದೇ ಅನ್ಕೊಬಿಟ್ಟವ್ರ ಬೊಮ್ಮಾಯಿ ಅವರು. ಸೊ ಹಾಗೆ ನೋಡ್ರೆ ಶೆಟ್ಟರ್ ಪರವಾಗಿಲ್ಲ ಅಂತ. ಶೆಟ್ಟರ್ ಬರೋಣ ಈಗ ನಾವು. ಈಗ ಶೆಟ್ಟರ್ ಹೋಗೋಣ, ಆಮೇಲೆ ಅಲ್ಲಿಗೆ ಹೋಗೋಣ ಅಂತ. ಆಮೇಲೆ ಟೈಮ್ ಇದೆ ಫೈನ್. ಅವಾಗ ನಾವೇನ್ ಮಾಡ್ಬಿಡ್ತೀವಿ, ರೊಚ್ಚಿಗೆದ್ ಬಿಡ್ತೀವಿ, ಅದು ಸಮಸ್ಯೆ. ಈಗ ಎಸ್ ಬಿಜೆಪಿಯಿಂದ ಮಹೇಶ್ ತೆಂಕಿನಕಾಯಿ, ಡಾಕ್ಟರ್ ಮಹೇಶ್ ನಲ್ವಾಡ್, ಜಗದೀಶ್ ಶೆಟ್ಟರ್, ಜೈತೀರ್ಥ ಕಟ್ಟಿ, 4 ಅವರ ಹೆಸರಿದೆ. ಜಗದೀಶ್ ಶೆಟ್ಟರ್ದು ಹೆಸರು ಇದೆ, ಸಿಟ್ಟಿಂಗ್ ಅಲ್ಲ. ಆದ್ರೆ ನನ್ನನ್ನು ಕೆಣಕ್ಬೇಡಿ ಅಂತ ಶೆಟ್ಟರ್ ಹೇಳ್ತಾವ್ರೆ. ಕೆಣಕ್ಬೇಡಿ, ನಾನೇನೋ ಒಂದು ಶೋ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಅದರ ಸ್ಯಾಂಪಲ್ಗಳಾಗಲೇ ಕೆಲವೊಂದು ಕಾಣ್ತಿರ್ಬೋದೇನೋ. ಅಂಡ್ ಕಾಂಗ್ರೆಸ್ ಇಂದ ರಜತ್ ಉಳ್ಳಾಗಡ್ಡಿ ಮಠ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅಳಿಯ, ಗಿರೀಶ್ ಗದಿಗೆಪ್ಪ ಗೌಡರ್, ಅನಿಲ್ ಕುಮಾರ್ ಪಾಟೀಲ್. ಉಳಿದ ಹೆಸರುಗಳೇನು ಪ್ರಯೋಜನ ಇಲ್ಲ. ರಜತ್ ಉಳ್ಳಾಗಡ್ಡಿ ಮಠ್ ಟಿಕೆಟ್ ಫೈನಲ್ ಆಗ್ಬೋದು ಅವ್ರಿಗೆ ಅಂತ. ಭಾರಿ ಪ್ರಭಾವಿ. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಯಾರು ಪ್ರಭಾವಿಗಳು ಹೇಳಿ? ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಬೇಕು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಖರ್ಗೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಇವಷ್ಟೇ. ಪರಮೇಶ್ವರ್ ಬಿಟ್ರೆ ಅವರು ಟಿಕೆಟ್ ತಂದು ಚುನಾವಣೆ ಮಾಡ್ಕೋಬೇಕು. ಪಾಟೀಲ್, ಪರಮೇಶ್ವರ್, ಎಂಬಿ ಪಾಟೀಲ್ಗಿಂತ ಪ್ರಭಾವಿ ಲಕ್ಷ್ಮಿ ಹೆಬ್ಬಾಳ್ಕರ್, ಹಾಗೆ ಪರಮೇಶ್ವರ್ಗಿಂತ ಪ್ರಭಾವಿ ಲಕ್ಷ್ಮಿ ಹೆಬ್ಬಾಳ್ಕರ್. ನಡೀತಾರ ರಾಜಕೀಯ ಹೇಳಿ ಕಾಂಗ್ರೆಸ್ ನಾಯಕರು ಗೊತ್ತವಲ್ಲ. ಬಟ್ ಈ ಒಂದು ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲಿ ಪಕ್ಷವಾಗಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಶೆಟ್ಟರ್ಗೆ ಟಿಕೆಟ್ ಮಿಸ್ ಆದರೆ, ಶೆಟ್ಟರ್ ಸೈಲೆಂಟ್ ಆಗಿದ್ದರೆ ಬಿಜೆಪಿ, ಶೆಟ್ಟರ್ ರೊಚ್ಚಿಗೆದ್ರೆ ಉಲ್ಟಾ ಬಂಡೆದ್ರೆ ಬೇರೆ ಆಗ್ಬಹುದು. ಬಟ್ ಸದ್ಯಕ್ಕೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ.